ಇವತ್ತು ಒಂದು ಹಿರಿಯ ನಟಿ ನಮ್ಮೆಲ್ಲರಿಗೂ ಒಂದು ದಾರಿ ತೋರಿಸಿ ನಟನೆ ಬಗ್ಗೆ ನಮಗೆ ಹಲವಾರು ಪಾಠಗಳನ್ನ ಹೇಳಿಕೊಟ್ಟಿದ್ದ ಒಬ್ಬ ಮಹಾನ್ ನಟಿ ಜಯಂತಿ ಅವರು ನಮ್ಮಲ್ಲಿಂದ ಬಟ್ ಅವರಿಲ್ಲ ಅಂದ್ರೂ ಅವ್ರು ಮಾಡಿದ ಎಷ್ಟೋ ಕಥಾಪಾತ್ರಗಳು ಅವರ ನಟನೆ ಯಾವತ್ತೂ ಚಿರಸ್ಥಾಯಿಯಾಗಿ ಇರುತ್ತದೆ. ಅದರಲ್ಲೂ ನಾನು ಜಯಂತಿ ಅಕ್ಕ ಅವರು ಭಾರತೀಯವರು ಆವಾಗವಾಗ ಭೇಟಿ ಮಾಡ್ತಾ ಇದ್ದಿದ್ದು. ಇತ್ತೀಚೆಗೆ ಕೊರೋನಾದಿಂದ ಸ್ವಲ್ಪ ಭೇಟಿ ಆಗೋದು ಕಡಿಮೆ ಆಗಿತ್ತು. ಹಾಗೂ ಒಂದು ಒಂದೂವರೆ ತಿಂಗಳ ಹಿಂದೆ ಫೋನ್ ಮಾಡಿದರು, ಬೇಗ ಭೇಟಿ ಆಗಬೇಕು ಅನ್ನಿಸ್ತಾ ಇದೆ ಹೇಮಾ, ನನಗೆ ಯಾಕೋ ಎಲ್ಲರೂ ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಗೋವಾ ಬೀಚಲ್ಲಿ ಕೂತ್ಕೊಂಡು ಒಂದ್ಸಲ ಫೋನ್ ಮಾಡಿದರು, ಸಮುದ್ರದ ಎದುರುಗಡೆ ಕೂತಿದ್ದೀನಿ, ನೀನು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಎಷ್ಟೋ ವಿಷಯಗಳನ್ನ ಹೇಳಿಕೊಂಡು ನಕ್ಕೊಂಡು ಆರಾಮಾಗಿರ್ಬೋದಾಯ್ತಲ್ಲ ಅಂತ. ಅದೆಲ್ಲ ಇವಾಗ ನೆನಪಾಗಿದೆ. ಆದರೆ ಅವರಿಂದ ಸಿನಿಮಾ ರಂಗದಲ್ಲಿ ಈಗ ಬರೋ ಹೊಸಬರಾಗಲಿ ನಾವು ಆಗಲಿ ತುಂಬ ನಾವು ಕಲ್ತಿದ್ದೀವಿ, ಇನ್ನು ಬರಬೇಕಾಗಿರೋರು ಕಲಿಯಬೇಕು. ನಾನೊಬ್ಬ ದೊಡ್ಡ ನಟಿ ಅನ್ನೋ ಅಹಂ ಅವ್ರಿಗೆ ಯಾವತ್ತೂ ಇರಲಿಲ್ಲ. ತುಂಬ ತುಂಬ ನಾನು ಇನ್ನೂ ಕಲಿಬೇಕಾಗಿದ್ದು ಎಷ್ಟೋ ಇದೆ ಅಂತಲೇ ಮಾತಾಡೋರು ಅಂದರೆ ಅಷ್ಟು ಸಾಧನೆ ಮಾಡಿದ ಆ ಮಹಿಳೆಯೇ ಹಂಗೆ ಮಾತಾಡುವಾಗ, ಇನ್ನು ಕಣ್ಣು ಬಿಟ್ಕೊಂಡು ಬರ್ತಾ ಇರೋರು ಅವರೆಲ್ಲ ಎಷ್ಟೋ ಕಲಿಬೇಕಾಗಿದೆ. ಆ ಒಂದು ಜಯಂತಿಯವರು ಇಲ್ಲ ಅನ್ನೋದು ಒಂದು, ಆದರೆ ಯಾವತ್ತೂ ಯಾವತ್ತೂ ನಮ್ಮ ಹೃದಯಗಳಲ್ಲಿ ನಮ್ಮ ಒಂದು ನಡ್ಕೊಳ್ಳೋ ರೀತಿಯಲ್ಲಿ ಅವರಿದ್ದಾರೆ ಅಂತ ನಾವು ತೋರಿಸ್ಬೇಕು. ನಮಸ್ಕಾರ.